ಈ ದೀಪಾವಳಿ ಗೋವಿಂದ ನಾಮಬಲಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಅಂದ ಹಾಗೆ ಈ ದೀಪಾವಳಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವ ಕಾಣಿಕೆ ಕೊಡುವ ಯೋಚನೆ ಇದೆ? ಸಿಹಿ ತಿಂಡಿಗಳ, ಇಲ್ಲ ಒಂದು ಯಾವುದೋ ಪ್ರವಾಸಕ್ಕೆ ಕಳಿಸುವಂಥದ್ದ, ಇಲ್ಲ ಬಟ್ಟೆ ಬರೆ ಕೊಡಿಸುವಂಥದ್ದ, ಹೊಸ ಮೊಬೈಲ್ ಫೋನ್, ಇಲ್ಲ ದುಡ್ಡೇ ಕೊಟ್ಬಿಡೋದು ಅಂತಲ್ಲ. ಆದರೆ ಇದರಲ್ಲಿ ಯಾವುದಾದರೂ ಅವರಿಗೆ ಸಂತೋಷ, ಸುಖ, ನೆಮ್ಮದಿ ಅನ್ನುವಂಥದ್ದು ಸಿಗ್ಬೋದಾ? ಹೋಗಲಿ, ಒಂದು ಒಳ್ಳೆಯ ನಿದ್ರೆಯನ್ನಾದರೂ ತಗೊಳಕ್ಕಾಗುತ್ತಾ? ಇದರಿಂದ ಆರೋಗ್ಯದ ಮತ್ತು ಕ್ಷೇಮದ ಉಡುಗೊರೆ ಕೊಟ್ಟರೆ ಹೇಗೆ? ಹಾಕ್ಕೊಡೋದಾದರೆ ಇಲ್ಲೊಂದು ಅವಕಾಶ ಇದೆ, ಒಂದು ಕೋರ್ಸ್ ಇದೆ, ಮೈಂಡ್ಫುಲ್ನೆಸ್ ಅ ಫೌಂಡೇಶನ್ ಫಾರ್ ವೆಲ್ಬೀಯಿಂಗ್ ಕನ್ನಡದಲ್ಲಿ. ಅಂದರೆ ಒಂದು ಒಳ್ಳೆಯತನಕ್ಕೋಸ್ಕರ ಅಡಿಪಾಯ, ಒಳ್ಳೆಯ ಆರೋಗ್ಯಕ್ಕೋಸ್ಕರ ಅಡಿಪಾಯ. ಡೀಟೇಲ್ಸ್ಗೋಸ್ಕರ ಕೆಳಗಡೆ ನೋಡಿ, ಡಿಸ್ಕೌಂಟ್ಗಳು ತುಂಬ ಇದೆ. ಈ ಮೈಂಡ್ಫುಲ್ನೆಸ್, ಅರಿವಿನ ಧ್ಯಾನ, ಇದರಿಂದ ಪ್ರಯೋಜನಗಳೇನು? ಒತ್ತಡಗಳು ಕಡಿಮೆ ಆಗುತ್ತೆ, ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಸಂಬಂಧಗಳ ಸುಧಾರಣೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ವರ್ಧನೆ.